ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಅದು ಒಂದು ಸುಂದರವಾದ ಗ್ರಾಮ, ಹಚ್ಚ ಹಸಿರಿನಿಂದ ಕೂಡಿದ ವಾತಾವರಣ, ಪ್ರಾಣಿ ಪಕ್ಷಿಗಳು, ಆ ಪ್ರಕೃತಿ ಅಂದವನ್ನು ನೋಡಲು ಎರಡು ಕಣ್ಣು ಸಾಲದು. ಅಂತಹ ಗ್ರಾಮದೊಳಗೆ ಒಂದು ಭಯಂಕರವಾದ ಹುಲಿ ಪ್ರವೇಶಿಸುತ್ತದೆ. ಸಿಕ್ಕ ಸಿಕ್ಕ ಮನುಷ್ಯರನ್ನೆಲ್ಲ ಕೊಂದು ತಿನ್ನಲು ಪ್ರಾರಂಭಿಸುತ್ತದೆ. ಚಿಕ್ಕ ಮಕ್ಕಳನ್ನು ಸಹ ಸಾಯಿಸಿ ಕಾಡಿನೊಳಗೆ ಎಳೆದುಕೊಂಡು ಹೋಗುತ್ತಿತ್ತು. ಪ್ರಾಣಿಗಳಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಎಲ್ಲರನ್ನೂ ಸಾಯಿಸಿ ತಿನ್ನುತ್ತಿತ್ತು. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಆ ಗ್ರಾಮಕ್ಕೂ ಹುಲಿಗೂ ಏನು ಸಂಬಂಧ? ಅದು ಏಕೆ ಅಲ್ಲಿನ ಜನರನ್ನು ಬೇಟೆಯಾಡಿ ಸಾಯಿಸುತ್ತಿತ್ತು? ಕೊನೆಗೆ ಆ ಹುಲಿಯನ್ನು ಏನು ಮಾಡಿದರು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ಆಗ್ತಡ, ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ಫ್ರೆಂಡ್ಸ್, ಈ ಕತೆ ನಡೆದಿರುವುದು 1937 ಬ್ರಿಟಿಷರು ನಮ್ಮ ದೇಶವನ್ನು ಆಳುತ್ತಿದ್ದ ದಿನಗಳವು. ಉತ್ತರಾಖಂಡದಲ್ಲಿ ಚುಕಾ ಎನ್ನುವ ಒಂದು ಗ್ರಾಮ ಕಾಡಿನ ಪಕ್ಕದಲ್ಲೇ ಇತ್ತು. ಚುಕಾ ಗ್ರಾಮದ ಅಕ್ಕಪಕ್ಕದಲ್ಲಿ ತಕ್, ಗೋಲ್ಕಿಂದ್ರಿ, ತನಕ್ಪುರ ಎಂಬ ಹಳ್ಳಿಗಳು ಇದ್ದವು. ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗಬೇಕೆಂದರೆ ಆ ದಿನಗಳಲ್ಲಿ ಎತ್ತಿನ ಗಾಡಿ ಇಲ್ಲ ಕಾಲುನಡಿಗೆಯಲ್ಲಿ ಕಾಡಿನ ಮಧ್ಯಭಾಗದಲ್ಲಿ ಹೋಗಬೇಕಾಗಿತ್ತು. ಒಂದು ದಿನ ಒಬ್ಬ ರೈತ ಎರಡು ಹಸುಗಳ ಜೊತೆ ಎತ್ತಿನ ಗಾಡಿ ಹಿಡಿದುಕೊಂಡು, ನೇಗಿಲನ್ನು ಭುಜದ ಮೇಲೆ ಹೊತ್ತುಕೊಂಡು, ಗೋಲ್ಕಿಂದ್ರಿ ಗ್ರಾಮದಿಂದ ತನಕ್ಪುರದ ಕಡೆ ಕಾಡಿನ ಮಾರ್ಗವಾಗಿ ಹೋಗುತ್ತಿದ್ದಾನೆ. ಕಾಡಿನ ಮಧ್ಯದಲ್ಲಿ ಸಡನ್ನಾಗಿ ಹುಲಿ ಎದುರಾಗುತ್ತದೆ. ಆ ರೈತ ಇದನ್ನು ನಿರೀಕ್ಷಿಸಿರಲಿಲ್ಲ. ತನ್ನ ಹಸುಗಳನ್ನು ತಿನ್ನಲು ಬಂದಿದೆ ಎಂದುಕೊಂಡು ಅವುಗಳನ್ನು ಕಾಪಾಡಲು ಆ ಹಸುಗಳ ಮುಂದೆ ಬಂದು ನಿಲ್ಲುತ್ತಾನೆ. ಅವನ ಧೈರ್ಯ ಏನಂದರೆ ಅವನ ಬಳಿ ನೇಗಿಲು ಇದೆ. ಆದ್ದರಿಂದ ಆ ಹುಲಿಯನ್ನು ಎದುರಿಸಿ ಮುಂದೆ ಸಾಗಿದರೆ ಸ್ವಲ್ಪ ದೂರದಲ್ಲೇ ಹಳ್ಳಿ ಸಿಗುತ್ತದೆ ಅಂದುಕೊಂಡಂತೆ ಅವನು ಹುಲಿಯನ್ನು ಎದುರಿಸಲು ಮುಂದಾಗುತ್ತಾನೆ. ನೇಗಿಲಿನಿಂದ ಆ ಹುಲಿಯನ್ನು ಭಯಪಡಿಸುತ್ತಾನೆ. ಹುಲಿ ಹಿಂದೆ ಸರಿಯುತ್ತದೆ. ಇಷ್ಟರಲ್ಲೇ ಆ ಹಸುಗಳು ಅಲ್ಲಿಂದ ಓಡಿ ಹೋಗಿರುತ್ತವೆ. ಅವನು ಅಲ್ಲಿಂದ ತಪ್ಪಿಸಿಕೊಳ್ಳಲು ಓಡಿ ಹೋಗುತ್ತಿದ್ದರೆ ಆ ಹುಲಿ ದಾಳಿ ಮಾಡುತ್ತದೆ. ಪ್ರಾಣ ಉಳಿಸಿಕೊಂಡನು, ಆದರೆ ಹುಲಿಯ ಒಂದು ಪಂಜ ಅವನ ಬಲಭುಜವನ್ನು ಗಾಯಗೊಳಿಸುತ್ತದೆ. ಏನೇ ಆದರೂ ರೈತನು ತನ್ನ ಹಸುಗಳನ್ನು ಕಾಪಾಡಿಕೊಳ್ಳಲು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುತ್ತಾನೆ. ರೈತ ತಾನು ಸಾಕಿರುವ ಪ್ರಾಣಿಗಳಿಗಾಗಿ ತನ್ನ ಪ್ರಾಣವನ್ನು ಲೆಕ್ಕಿಸುವುದಿಲ್ಲವೆಂದು ಈ ಘಟನೆ ಕೇಳಿದರೆ ಅರ್ಥವಾಗುತ್ತದೆ. ಇದು ನಡೆದ ಸ್ವಲ್ಪ ದಿನಗಳ ನಂತರ ಅದೇ ಮಾರ್ಗವಾಗಿ ಇಬ್ಬರು ವ್ಯಕ್ತಿಗಳು ಹೋಗುತ್ತಿರುತ್ತಾರೆ. ಸರಿಯಾಗಿ ಅದೇ ಜಾಗದಲ್ಲಿ ಮತ್ತೆ ಆ ಹುಲಿ ಎದುರಾಗುತ್ತದೆ. ಅವರು ಆ ಹುಲಿಗೆ ಆಹಾರವಾಗುವುದು ಖಚಿತ ಎಂದುಕೊಂಡರು. ಆ ಹುಲಿ ಒಬ್ಬರ ಮೇಲೆ ದಾಳಿ ಮಾಡುತ್ತದೆ. ಅವನ ತಲೆ ಮೇಲೆ ಸಕ್ಕರೆ ಮೂಟೆ ಇದ್ದಿದ್ದರಿಂದ ಆ ಮೂಟೆಯನ್ನು ಬಾಯಿಂದ ಹಿಡಿದುಕೊಂಡು ಕಾಡಿನ ಒಳಗೆ ಹೊರಟು ಹೋಗುತ್ತದೆ. ಆ ಇಬ್ಬರು ಅಲ್ಲಿಂದ ಓಡಿ ಹೋಗಿ ಪ್ರಾಣವನ್ನು ಕಾಪಾಡಿಕೊಳ್ಳುತ್ತಾರೆ. ಇದಾದ ನಂತರ ಒಂದು ಘಟನೆ ನಡೆಯುತ್ತದೆ. ಆ ಗ್ರಾಮದ ಜನರು ಹೀಗೆ ಆಗುತ್ತದೆ ಎಂದು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. 1937 ಜನವರಿ ತಿಂಗಳಲ್ಲಿ ಆ ಗ್ರಾಮದ 4 ಜನರು ಹಸುಗಳನ್ನು ಕರೆದುಕೊಂಡು ಕಾಡಿನ ಒಳಗೆ ಹೋಗುತ್ತಾರೆ. ಅವರ ಜೊತೆಯಾಗಿ 2 ಮಕ್ಕಳು ಸಹ ಹೋಗುತ್ತಾರೆ. ಆದರೆ ಆ ಮಕ್ಕಳಿಗೆ ಗೊತ್ತಿಲ್ಲ, ಅದೇ ಅವರಿಗೆ ಕೊನೆಯ ದಿನ ಎಂದು. ಹಸುಗಳು ತುಂಬಾ ಮುಂದೆ ಕಾಡಿನ ಒಳಗೆ ಹೋಗುತ್ತಿದ್ದವು. ಅದು ಅವರಿಗೆ ಚಿರಪರಿಚಿತವಾದ ಪ್ರದೇಶವಾಗಿದ್ದರಿಂದ ಒಬ್ಬ ಹುಡುಗನನ್ನು ಮುಂದೆ ಹೋಗುತ್ತಿದ್ದ ಹಸುಗಳನ್ನು ಹಿಂದೆ ಕರೆತರಲು ಕಳುಹಿಸುತ್ತಾರೆ. ಪಾಪ ಆ ಹುಡುಗನಿಗೆ ಏನು ಗೊತ್ತು, ಅವನಿಗಾಗಿ ಅಲ್ಲಿ ಒಂದು ಹುಲಿ ಕಾಯುತ್ತಾ ಕುಳಿತಿದೆ ಎಂದು. ಅವನು ಹಸುಗಳ ಬಳಿಗೆ ಹೋಗುವಷ್ಟರಲ್ಲಿ ಒಂದು ಹಸುವನ್ನು ಕೊಂದು ತಿನ್ನುತ್ತಿರುತ್ತದೆ. ಆ ಹುಡುಗನನ್ನು ನೋಡಿದ ಕೂಡಲೇ ಅವನ ಮೇಲೆ ಹಾರಿ ಒಂದೇ ಏಟಿಗೆ ಸಾಯಿಸುತ್ತದೆ. ಎಷ್ಟೊತ್ತಾದರೂ ಹಸುಗಳು ಮತ್ತು ಆ ಹುಡುಗ ಬರದೇ ಇದ್ದಾಗ ಅವನ ಸ್ನೇಹಿತ ಮತ್ತೊಬ್ಬ ಹುಡುಗ ಆ ಕಡೆ ಬರುತ್ತಾನೆ. ಅಲ್ಲಿ ಯಾರೂ ಕಾಣದೇ ಹೋದಾಗ ಹಸುಗಳು ಕಾಡಿನ ಒಳಗೆ ಹೋಗಿದ್ದಾವೆ ಎಂದು ತಿಳಿದು ಅಲ್ಲಿದ್ದ ದೊಡ್ಡವರಿಗೆ ಶಬ್ದ ಮಾಡಿ ತಿಳಿಸುತ್ತಾನೆ. ಆದರೆ ಅಲ್ಲಿ ಯಾರಿಗೂ ಕೇಳಿಸುವುದಿಲ್ಲ ಅನಿಸುತ್ತದೆ. ಯಾರೂ ಏನೂ ರೆಸ್ಪಾನ್ಸ್ ಮಾಡದೇ ಇದ್ದಾಗ
ಅವನ ಸ್ನೇಹಿತನನ್ನು ಹುಡುಕಿಕೊಂಡು ಕಾಡಿನ ಒಳಗೆ ಹೋಗುತ್ತಾನೆ. ಇವನನ್ನು ನೋಡಿದ ಹುಲಿ ದಾಳಿ ಮಾಡಿ ಸಾಯಿಸುತ್ತದೆ. ಅಷ್ಟೇ ಅಲ್ಲದೆ ಕಾಡಿನ ಒಳಗೆ ಹೋದ ಹಸುಗಳನ್ನು ಸಾಯಿಸಲು ಹಿಂದೆ ಬೀಳುತ್ತದೆ. ಆ ಹಸುಗಳು ಅಲ್ಲಿದ್ದ ದೊಡ್ಡವರ ಕಡೆಗೆ ಓಡಿ ಬರುತ್ತವೆ. ಆ ಶಬ್ದ ಕೇಳಿ ಅಲ್ಲಿದ್ದ ಜನರು ಅಲರ್ಟ್ ಆಗುತ್ತಾರೆ. ಹಸುಗಳ ಶಬ್ದಕ್ಕೆ ಗ್ರಾಮದಲ್ಲಿದ್ದ ಜನರು ಓಡಿ ಬರುತ್ತಾರೆ. ಅಷ್ಟು ಜನರು ನೋಡುತ್ತಿರುವಾಗಲೇ ಒಂದು ಹಸುವಿನ ಕತ್ತನ್ನು ಹಿಡಿದುಕೊಂಡು ಎಳೆದುಕೊಂಡು ಕಾಡಿನ ಒಳಗೆ ಹೋಗುತ್ತದೆ. ಅಲ್ಲಿದ್ದವರಲ್ಲಿ ತಮ್ಮ ಮಕ್ಕಳು ಕಾಣುತ್ತಿಲ್ಲವೆಂದು ಎಲ್ಲರೂ ಹುಡುಕಲು ಮುಂದಾಗುತ್ತಾರೆ. ಕಾಡಿನಲ್ಲಿ ಒಂದು ಕಡೆ ಎರಡನೇ ಬಾರಿಗೆ ಒಳಗೆ ಹೋದ ಹುಡುಗನ ಬಾಡಿ ಕಾಣಿಸುತ್ತದೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಮೊದಲ ಹುಡುಗನ ದೇಹ ಅರ್ಧ ಮಾತ್ರ ಕಾಣಿಸುತ್ತದೆ. ಇನ್ನು ಅರ್ಧ ಭಾಗ ಆ ಹುಲಿ ತಿಂದು ಹಾಕಿರುತ್ತದೆ. ಅದನ್ನು ನೋಡಿದ ಆ ತಂದೆ ತಾಯಿಗಳ ಜೊತೆ ಊರಿನ ಜನರು ಸಹ ಭಯಭೀತರಾಗುತ್ತಾರೆ. ಮೊದಲ ಬಾರಿಗೆ ಮನುಷ್ಯನ ರಕ್ತದ ರುಚಿಯನ್ನು ನೋಡಿದ ಮೇಲೆ ಆ ಹುಲಿ ನರಭಕ್ಷಕವಾಗಿ ಬದಲಾಗುತ್ತದೆ. ಈ ವಿಷಯ ಆಗಿನ ಬ್ರಿಟಿಷ್ ಅಧಿಕಾರಿಗಳಿಗೆ ತಿಳಿಯುತ್ತದೆ. ಸ್ವಲ್ಪ ಜನ ಅಧಿಕಾರಿಗಳು ಬೇಟೆಗಾರರು ಆ ಹುಲಿಯನ್ನು ಹಿಡಿಯಲು ಪ್ರಯತ್ನಿಸುತ್ತಾರೆ. ಎರಡು ಬಾರಿ ಬಂದೂಕಿನಿಂದ ಶೂಟ್ ಮಾಡುತ್ತಾರೆ. ಅದು ತಪ್ಪಿಸಿಕೊಳ್ಳುತ್ತದೆ, ಆದರೆ ಬುಲೆಟ್ನಿಂದ ಗಾಯಗೊಂಡಿರುತ್ತದೆ. ಮನುಷ್ಯನ ರಕ್ತದ ರುಚಿಯನ್ನು ಕಂಡಿದ್ದ ಹುಲಿ ಮತ್ತೊಂದು ಹಸುವನ್ನು ಮೇಯಿಸುವವರ ಮೇಲೆ ದಾಳಿ ಮಾಡುತ್ತದೆ. ಅಲ್ಲಿ ಅಣ್ಣ ತಮ್ಮಂದಿರು ಇಬ್ಬರು ಹಸುಗಳನ್ನು ಮೇಯಿಸುತ್ತಿದ್ದರು. ಆ ಹುಲಿ ಹಸುಗಳನ್ನು ಬಿಟ್ಟು ಅಲ್ಲಿದ್ದ ಒಬ್ಬನ ಮೇಲೆ ದಾಳಿ ಮಾಡಿ ಕತ್ತನ್ನು ಹಿಡಿದುಕೊಂಡು ಕಾಡಿನ ಒಳಗೆ ಎಳೆದುಕೊಂಡು ಹೋಗುತ್ತದೆ. ಅದನ್ನು ನೋಡಿ ಭಯಭೀತನಾದ ಮತ್ತೊಬ್ಬ ಹುಡುಗ ಗ್ರಾಮಸ್ಥರನ್ನು ಕರೆದುಕೊಂಡು ಬರುತ್ತಾನೆ. ಆದರೆ ಅಲ್ಲಿ ಏನೂ ಇರುವುದಿಲ್ಲ. ಅವರೆಲ್ಲರೂ ಅವನಿಗಾಗಿ ಹುಡುಕಾಡಲು ಪ್ರಾರಂಭಿಸುತ್ತಾರೆ. ಒಂದು ಕಡೆ ರಕ್ತದಿಂದ ಕೂಡಿದ ಬಟ್ಟೆ ಕಾಣಿಸುತ್ತದೆ. ಗಾಬರಿಯಿಂದ ಸುತ್ತಮುತ್ತ ನೋಡಿದರೆ ಆ ಹುಲಿ ತಿಂದು ಬಿಟ್ಟಿದ್ದ ದೇಹದ ಭಾಗಗಳು ಕಾಣಿಸುತ್ತವೆ. ಆ ಗ್ರಾಮದ ಜನರೆಲ್ಲ ಇದನ್ನೆಲ್ಲ ನೋಡಿ ಭಯಭೀತರಾಗುತ್ತಾರೆ. ಈ ಹುಲಿಯ ವಿಷಯವನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಅಂದಿನ ಬ್ರಿಟಿಷ್ ಸರ್ಕಾರ ಇಂತಹ ಮ್ಯಾನೀಟರ್ ಪ್ರಾಣಿಗಳನ್ನೇ ಬೇಟೆಯಾಡೋ ಒಬ್ಬ ಎಕ್ಸ್ಪರ್ಟನ್ನು ನೇಮಿಸುತ್ತಾರೆ. ಅವರ ಹೆಸರು ಜಿಮ್ ಕಾರ್ಬೆಟ್. ನಾವು ಇಲ್ಲಿ ತಿಳಿದುಕೊಳ್ಳುತ್ತಿರುವ ಸ್ಟೋರಿ ಎಲ್ಲ ದ ಟೆಂಪಲ್ ಟೈಗರ್ ಅಂಡ್ ಮೋರ್ ಮ್ಯಾನ್ ಈಟರ್ಸ್ ಆಫ್ ಕುಮೋವೋನ್ ಎಂಬ ಪುಸ್ತಕದಲ್ಲಿ ಜಿಮ್ ಕಾರ್ಬೆಟ್ರವರು ವಿವರವಾಗಿ ಬರೆದಿದ್ದಾರೆ. ಇನ್ನು ಆ ಹುಲಿಯನ್ನು ಹಿಡಿಯಲು ಆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೆಲವು ಹಸುಗಳನ್ನು ಅಲ್ಲಲ್ಲಿ ಬಿಟ್ಟು ಹುಲಿಗಾಗಿ ಕಾಯುತ್ತಿರುತ್ತಾರೆ. ಆ ಹುಲಿ ತುಂಬ ಬುದ್ಧಿವಂತ ಪ್ರಾಣಿಯಾಗಿ ಅವರು ಇರುವಾಗ ಒಂದು ಬಾರಿಯೂ ಕಾಣಿಸುವುದಿಲ್ಲ. ಹೀಗೆ ನಾಲ್ಕು ದಿನ ಕಳೆಯುತ್ತದೆ. ಐದನೇ ದಿನ ಬೇಟೆಗಾಗಿ ಆ ಹುಲಿ ಬರುತ್ತದೆ. ಜಿಮ್ ಕಾರ್ಬೆಟ್ ಅಲರ್ಟ್ ಆಗುತ್ತಾರೆ. ಬಂದೂಕಿನಿಂದ ಗುರಿ ಇಟ್ಟು ಶೂಟ್ ಮಾಡುತ್ತಾರೆ. ಆ ಶಬ್ದಕ್ಕೆ ಆ ಹುಲಿ ಅಲ್ಲಿಂದ ಓಡಿ ಹೋಗುತ್ತದೆ. ಮತ್ತೊಂದು ಪ್ರಾಂತ್ಯದಲ್ಲಿ ಇದೇ ರೀತಿ ಹಸುವನ್ನು ಬಿಟ್ಟಿರುತ್ತಾರೆ. ತುಂಬ ಸಮಯದ ನಂತರ ಆ ಹುಲಿ ಅಲ್ಲಿಗೆ ಬರುತ್ತದೆ. ಜಿಮ್ ಕಾರ್ಬೆಟ್ ಹೊಡೆದ ಗುಂಡಿನಿಂದ ಅಲ್ಲಿಯೂ ತಪ್ಪಿಸಿಕೊಳ್ಳುತ್ತದೆ. ಸ್ವಲ್ಪ ಸಮಯದ ನಂತರ ಅಲ್ಲಿದ್ದ ಹಸು ಕಾಣಿಸುವುದಿಲ್ಲ. ಹುಲಿ ಅದನ್ನು ಸಾಯಿಸಿ ಎಳೆದುಕೊಂಡು ಹೋಗಿರಬಹುದೆಂದು ಅಲ್ಲಿದ್ದ ರಕ್ತದ ಕಲೆಗಳನ್ನು ಅನುಸರಿಸುತ್ತಾ ಹೊರಡುತ್ತಾರೆ. ಜಿಮ್ ಕಾರ್ಬೆಟ್ ಮುಂದೆ ಹೋಗಿ ನೋಡಿದರೆ ಅಲ್ಲಿ ಒಂದು ಹೆಣ್ಣು ಹುಲಿ ಹಸುವನ್ನು ಸಾಯಿಸಿ ತನ್ನ ಮರಿಗಳಿಗೆ ಆಹಾರವನ್ನು ತಿನ್ನಿಸುತ್ತಿರುತ್ತದೆ. ಜಿಮ್ ಕಾರ್ಬೆಟ್ ಆ ಹುಲಿಯನ್ನಾಗಲಿ ಅದರ ಮರಿಗಳನ್ನಾಗಲಿ ಏನೂ ಮಾಡುವುದಿಲ್ಲ. ವಿಚಿತ್ರ ಏನಂದರೆ ಇಲ್ಲಿ ಸಾಯಿಸದೆ ಬಿಟ್ಟ ಹುಲಿ ಮುಂದೊಂದು ದಿನ ಮ್ಯಾನ್ ಈಟರ್ ಆಗಿ ಬದಲಾಗುತ್ತದೆ. ಈಗ ಜಿಮ್ ಕಾರ್ಬೆಟ್ ಎರಡು ಬಾರಿ ಆ ಹುಲಿಯನ್ನು ಸಾಯಿಸುವಲ್ಲಿ ವಿಫಲರಾಗುತ್ತಾರೆ. ಮೂರನೇ ಬಾರಿಗೆ ತುಂಬ ಚುರುಕಾಗಿ ತಾಳ್ಮೆ ಸಹನೆಯಿಂದ ಆ ಹುಲಿಯನ್ನು ಸಾಯಿಸಲು ಅನುಕೂಲವಾಗುವಂತಹ ಒಂದು ಸ್ಥಳವನ್ನು ಹುಡುಕಿಕೊಳ್ಳುತ್ತಾರೆ. ಒಂದು ದೊಡ್ಡ ಮರದ ಮೇಲೆ ಕುಳಿತು ಬಂದೂಕಿನಿಂದ ಗುರಿ ಇಟ್ಟು ಕಾಯುತ್ತಿದ್ದರು. ತುಂಬ ಸಮಯದ ನಂತರ ಅಲ್ಲಿದ್ದ ಕೋತಿಗಳು ಪಕ್ಷಿಗಳು ಚೀರಾಡುತ್ತಾ ಓಡುತ್ತಿರುತ್ತವೆ. ಅವುಗಳ ಶಬ್ದದಿಂದ ಜಿಮ್ ಕಾರ್ಬೆಟ್ ಅಲರ್ಟ್ ಆಗುತ್ತಾರೆ. ನಿಧಾನವಾಗಿ ಆ ಹುಲಿ ಜಿಮ್ ಕಾರ್ಬೆಟ್ ಇದ್ದ ಮರದ ಕೆಳಗೆ ಬರುತ್ತದೆ. ಅದು ಮರದ ಕೆಳಗೆ ಬರುವವರೆಗೂ ತಾಳ್ಮೆಯಿಂದ ಕಾಯುತ್ತಿದ್ದರು. ಈ ಬಾರಿ ಟಾರ್ಗೆಟ್ ಮಿಸ್ ಆಗಬಾರದೆಂದು ಸರಿಯಾದ ಸಮಯ ನೋಡಿ ಬುಲೆಟ್ ಹೊಡೆಯುತ್ತಾರೆ. ಅದು ಆ ಹುಲಿಯ ದೇಹವನ್ನು ಸೇರುತ್ತದೆ. ತಡ ಮಾಡದೆ ಮತ್ತೊಂದು ಬುಲೆಟ್ ಅದರ ಎದೆಯ ಭಾಗಕ್ಕೆ ಗುರಿಯಿಟ್ಟು ಹೊಡೆಯುತ್ತಾರೆ. ಅಷ್ಟೇ, ಆ ಹುಲಿ ಬುಲೆಟ್ ಏಟಿಗೆ ನೆಲದ ಮೇಲೆ ಬೀಳುತ್ತದೆ. ನಂತರ ಆ ಹುಲಿಯ ದೇಹವನ್ನು ಪೋಸ್ಟ್ಮಾರ್ಟಮ್ಗೆ ಕಳುಹಿಸುತ್ತಾರೆ.
ಅದರ ರಿಪೋರ್ಟ್ನಲ್ಲಿ ಇವರು ದಾಳಿ ಮಾಡುವ ಮೊದಲೇ ಯಾರೋ ಆ ಹುಲಿಯ ಮೇಲೆ ದಾಳಿ ಮಾಡಿರುತ್ತಾರೆ. ಅದರ ದೇಹದ ಮೇಲೆ ಬುಲೆಟ್ ಗಾಯದ ಗುರುತುಗಳು ಕಾಣಿಸುತ್ತವೆ. ಅಷ್ಟೇ ಅಲ್ಲದೆ ಅದರ ಒಂದು ಕೋರೆ ಹಲ್ಲು ಸಹ ಮುರಿದು ಹೋಗಿರುತ್ತದೆ. ಅಂದರೆ ಮೊದಲೇ ಯಾರೋ ಅದರ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿರುತ್ತಾರೆ. ಆದ್ದರಿಂದ ಹುಲಿ ಕಾಡು ಪ್ರಾಣಿಗಳನ್ನು ಬಿಟ್ಟು ಹಸುಗಳನ್ನು ಬೇಟೆಯಾಡುತ್ತಿರುವಾಗ ಎರಡು ಮಕ್ಕಳನ್ನು ಬೇಟೆಯಾಡುತ್ತದೆ. ಆಗಿನಿಂದ ಪ್ರಾಣಿಗಳಿಗಿಂತ ಮನುಷ್ಯರನ್ನು ಬೇಟೆಯಾಡುವುದು ಈಸಿಯಾಗಿರುತ್ತದೆ ಎಂದು ತಿಳಿದು ಮನುಷ್ಯರನ್ನು ಬೇಟೆಯಾಡಲು ಪ್ರಾರಂಭಿಸುತ್ತದೆ. ಫ್ರೆಂಡ್ಸ್, ಈ ವಿಷಯಗಳೆಲ್ಲ ನಾವು ಆಗಲೇ ಹೇಳಿದ ಪುಸ್ತಕದಲ್ಲಿ ಜಿಮ್ ಕಾರ್ಬೆಟ್ ರವರು ವಿವರವಾಗಿ ವಿವರಿಸಿದ್ದಾರೆ. ಏನೇ ಆದರೂ ಎಂತಹ ಕ್ರೂರ ಪ್ರಾಣಿಯಾದರೂ ಅವುಗಳ ಪಾಡಿಗೆ ಅವುಗಳನ್ನು ಬಿಟ್ಟರೆ ಯಾರಿಗೂ ಏನೂ ತೊಂದರೆ ಕೊಡದೇ ಇರುತ್ತವೆ. ಏನಾದರೂ ತೊಂದರೆ ಕೊಟ್ಟರೆ ಮಾತ್ರ ಇಂತಹ ಘಟನೆಗಳು ನಡೆಯುತ್ತವೆ. ಫ್ರೆಂಡ್ಸ್, ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.